ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्रा, मंगला, बुधा च, गुरु शुक्र शनिभ्यश्च, राहवे केतवे नमः। नमस्ते आस्ट्रो आचार्य गुरुजी जनगे तमगेलरिगू आदरद स्वागत। इवत्तिन ई ओंदु विशेष कार्यक्रमदल्लि आगस्ट् तिंगळ वृषभ राशि भविष्यवन्नु अवलोकिसोण। ई ओंदु वाहिनि निरंतर वीक्षिसि प्रोत्साहिसुव तमगेलरिगू अनंत वंदनेगळन्नु सल्लिसुत्ता वृषभ राशिय आगस्ट् तिंगळ भविष्यद अवलोकन। आगस्ट् तिंगळु वृषभ राशिगे बहळ उत्तम फल कोडुवंत ओंदु तिंगळागिरुत्ते। ವಿಶೇಷವಾಗಿ ನಿಮಗೆ ಸ್ಥಾನಮಾನಗಳು ಲಭಿಸುವಂಥದ್ದು, ಹಣಕಾಸಿನ ಲಾಭ ಆಗುವಂಥದ್ದು, ಭೂಮಿ ವಿಚಾರ ಅಥವಾ ಇನ್ನಿತರ ಕೊಡುಕೊಳ್ಳುವಿಕೆ ವಿಚಾರ, ವಿದ್ಯೆಯ ವಿಚಾರ, ಇನ್ನಿತರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ವಿಚಾರಗಳಿದ್ರೆ ಬಹಳಷ್ಟು ಅದೃಷ್ಟದ ಫಲಗಳು ಕಂಡುಬರಲಿವೆ. ಇನ್ನು ಮಹಿಳೆಯರು, ಗೃಹಿಣಿಯರು, ವಿದ್ಯಾರ್ಥಿನಿಯರು ಮುಂತಾದ ಯಾವುದೇ ವರ್ಗದ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಉತ್ತಮವಾದ ಸನ್ನಿವೇಶಗಳು ಅಥವಾ ಉತ್ತಮವಾದ ಶುಭ ಸಮಾರಂಭಗಳು ಅಥವಾ ಉತ್ತಮವಾದ ಒಂದು ಸುದ್ದಿಗಳು ನಿಮಗೆ ಸಂಬಂಧಪಟ್ಟ ಏನಾದರೂ ಒಂದು ಉದ್ಯೋಗಕ್ಕೆ ಇರ್ಬೋದು, ವಿವಾಹಕ್ಕೆ ಇರ್ಬೋದು ಅಥವಾ ವ್ಯಾಪಾರ ಸಂಬಂಧಿತ ಇರ್ಬೋದು ಮತ್ತು ಇನ್ನೇನಾದರೂ ನಿಮ್ಮ ಕೃಷಿ ಚಟುವಟಿಕೆ ಇರ್ಬೋದು, ಹೆಚ್ಚಿನ ಎಲ್ಲ ಕ್ಷೇತ್ರದ ವೃಷಭ ರಾಶಿಯವರಿಗೆ ಒಂದು ನಿಮ್ಮ ಒಂದು ಲಿಮಿಟಲ್ಲಿ ಏನೇನು ನಿಮಗೆ ಒಳ್ಳೆಯದಾಗಬೇಕಾಗಿದೆ ಖಂಡಿತ ಈ ತಿಂಗಳಲ್ಲಿ ಆ ಒಂದು ಒಳ್ಳೆಯದು ಖಂಡಿತ ಆಗಲಿದೆ. ಜೊತೆಗೆ ಜೀವಮಾನದ ಏನೋ ಒಂದು ಸಾಧನೆ ಈಗ ಮಾಡಲಿಕ್ಕೆ ಅವಕಾಶ, ನಿಮ್ಮ ಏನಾದರೂ ಒಂದು ಕನಸು ನನಸಾಗುವಂಥ ಅವಕಾಶ, ನಿಮ್ಮ ಗುರಿಯನ್ನು ತಲುಪುವಂಥ ಅವಕಾಶಗಳು ಈ ತಿಂಗಳಲ್ಲಿ ವಿಶೇಷವಾಗಿ ಸಿದ್ಧವಾಗಲಿವೆ. ಅದು 17ರವರೆಗೆ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ, ಅಪರೂಪಕ್ಕೆ ಬರುವಂತಹ ಒಂದು ಸೂರ್ಯನ ಅನುಗ್ರಹದ ಕಾರಣ ನಿಮಗೆ ಜುಲೈ 17ರಿಂದ ಆಗಸ್ಟ್ 17ರವರೆಗೆ ಇರುತ್ತೆ. ಹಾಗಾಗಿ ಆಗಸ್ಟ್ ತಿಂಗಳ 17ರವರೆಗೆ ವಿಶೇಷವಾದ ರವಿಯ ಬೆಂಬಲ ಇದೆ, ಗಮನಿಸಿಕೊಳ್ಳಿ. ಈ ಒಂದು 17ರವರೆಗೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಇನ್ನಿತರ ಯಾವುದೇ ಕೊಡುಕೊಳ್ಳುವಿಕೆ ಕೆಲಸ ಇದನ್ನು ಬೇಗ ಬೇಗನೆ ಮಾಡಿಕೊಂಡ್ರೆ ಬೇಕಾಗತ್ತೆ. ಭೂಮಿ ಕೊಳ್ಳೋದಿರ್ಬೋದು, ರಿಯಲ್ ಎಸ್ಟೇಟ್ ವಿಚಾರ ಇರ್ಬೋದು, ಮನೆ ಕೊಳ್ಳೋದಿರ್ಬೋದು, ವಾಹನ ಕೊಳ್ಳೋದಿರ್ಬೋದು ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸಗಳಿಗೆ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದಕ್ಕೆ ಈ ಒಂದು 17ರೊಳಗೆ ಮಾಡಿಕೊಂಡ್ರೆ ವಿಶೇಷವಾದ ಫಲಗಳು ಲಭಿಸುತ್ತವೆ. ಯಶ, ಕೀರ್ತಿ, ಜಯ ಲಾಭಗಳು ನಿಮ್ಮ ಪರವಾಗಿರುತ್ತವೆ. ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಮುನ್ನಡೆ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ, ವಿಶೇಷವಾದ ನಿಮಗೆ ಏನಾದರೂ ಹಿಂದೆ ಅವರಿಂದ ಏನಾದರೂ ಪಡೆದ ಒಂದು ಹಣವನ್ನಾಗಲಿ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಬರಲಿ ಕೇಳಬೇಕಾದ್ರೆ ಅದೆಲ್ಲ ಸೌಲಭ್ಯಗಳು ವಾಪಸ್ ಸಿಗುವಂಥದ್ದು, ಅದು ನೀವು ಕೊಟ್ಟ ಸಾಲದ ಹಣ ಆಗಲಿ, ನಿಮ್ಮದೇ ಹಣ ಅವರನ್ನು ಮರಳಿ ಪಡೆಯಬೇಕಾದ್ರೆ ಮರಳಿ ಪಡೆಯುವಂಥ ಅವಕಾಶ, ಅದು ನಿಮ್ಮದೇ ಸಾಲವನ್ನು ತೀರಿಸಲಿಕ್ಕೆ ಸಹ ಈಗ ಹೊಸ ಅವಕಾಶಗಳು ಬರುವಂಥದ್ದು. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಆಗಸ್ಟ್ ತಿಂಗಳಲ್ಲಿ, ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು. ಜೊತೆಗೆ ನೀವು ಮಾಡುವಂಥ ವೃತ್ತಿರಂಗನೋ, ವ್ಯಾಪಾರ ರಂಗನೋ, ಉದ್ಯೋಗನೋ, ಶಿಕ್ಷಣದಲ್ಲಿ ಮುನ್ನಡೆ, ಅದಕ್ಕೆ ಏನಾದರೂ ಒಂದು ವಿಶೇಷವಾದ ಕೊಡುಗೆಗಳು, ಬಹುಮಾನಗಳು ಬರ್ಬೋದು. ನಿಮ್ಮ ಒಂದು ಸಾಧನೆಗೆ ಈಗ ಒಂದು ಪ್ರತಿಯಾದ ಪ್ರತಿಫಲಗಳು ಬರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಅವರವರ ಒಂದು ರಂಗದಲ್ಲಿ ಮಾಡುವಂಥ ಸಾಧನೆಗೆ ಪ್ರತಿಭಾ ಪುರಸ್ಕಾರ, ಬಹುಮಾನಗಳು, ಉನ್ನತ ಶಿಕ್ಷಣಕ್ಕೆ ಅವಕಾಶ, ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ವಿದೇಶಕ್ಕೆ ವಿದ್ಯೆಗೆ ಹೋಗುವಂಥ ಒಂದು ಯಾರಾದರೂ ತಯಾರಿ ಮಾಡ್ತಾ ಇದ್ದರೆ ಅದಕ್ಕೆ ಪೂರಕವಾದ ವಾತಾವರಣ, ಅವೆಲ್ಲರಿಗೆ ಸಕ್ಸಸ್ ಆಗುವಂಥದ್ದು, ನಿಮ್ಮ ಒಂದು ಅರ್ಜಿಗಳು, ಅಪ್ಲಿಕೇಶನ್ಗಳು ಅಪ್ರೂವ್ ಆಗುವಂಥದ್ದು, ನಿಮಗೆ ಯಾವುದಾದ್ರೂ ಸರ್ಕಾರಿ ಇಲಾಖೆಯಿಂದ ಇನ್ನಿತರ ಇಲಾಖೆಯಿಂದ ಪರ್ಮಿಷನ್ಗಳು ಅಥವಾ ಲೈಸೆನ್ಸ್ ಇತ್ಯಾದಿಗಳು ಬೇಕಿದ್ರೆ ಅವೆಲ್ಲವೂ ಈಗ ನಿಮಗೆ ಸ್ಯಾಂಕ್ಷನ್ ಆಗಿ ಬರುವಂಥದ್ದು. ಪಾಸ್ಪೋರ್ಟ್ ಇತ್ಯಾದಿ ವ್ಯವಹಾರಗಳಿಗೆಲ್ಲ ಇನ್ನು ವೀಸಾನು ಮುಂತಾದ ಕೆಲಸಗಳು ಈಗ ಸಾಂಗವಾಗಿ ಆಗುವಂಥದ್ದು ವೃಷಭ ರಾಶಿಯವರಿಗೆ ಅನುಭವಕ್ಕೆ ಬರಲಿದೆ. ತುಂಬ ನಿರೀಕ್ಷೆ ಇಟ್ಟಿದ್ದ ಕೆಲಸ ಕಾರ್ಯಗಳು ಈ ಆಗಸ್ಟ್ ತಿಂಗಳಲ್ಲಿ ಅಥವಾ ಅಧಿಕ ಮಾಸದ ಶ್ರವಣದಲ್ಲಿ ನಿಮಗೆ ಬದಲಿವೆ. ಅಧಿಕ ಮಾಸದ ಶ್ರಾವಣವು ಈ ತಿಂಗಳ 16ರವರೆಗೆ ಇರುತ್ತೆ. ಆ 17ರಿಂದ ಮತ್ತೆ ಆಗುವಂಥ ನಿಜ ಶ್ರಾವಣ, ಎರಡೂ ಶ್ರಾವಣವು ಸಹ ನಿಮಗೆ ಪೂರಕವಾಗಿ ಉತ್ತಮ ಫಲವನ್ನು ಕೊಡಲಿವೆ. ರವಿಯ ಬೆಂಬಲ, ಚಂದ್ರನ ಬೆಂಬಲ, ಬುಧನ ಬೆಂಬಲ, ಜೊತೆಗೆ ಆ ಒಂದು ಕೇತು ಗ್ರಹ ನಿಮಗೆ ಪೂರಕವಾಗಿರುವಂಥದ್ದು. ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ವಕ್ರಗತಿ ಬಂದಿದೆ. ಆ ವಕ್ರಗತಿ ಬಂದರೂ ಸಹ ನಿಮಗೆ ಹಣಕಾಸಿನ ಕೊರತೆಯನ್ನು ಆಗೋದಿಲ್ಲ. ಮಧ್ಯೆ ಮಧ್ಯೆ ಹಣಕಾಸು ಬರುವಂಥದ್ದು ಅಥವಾ ನಿಮ್ಮ ಅವಶ್ಯಕತೆಗೆ ಹಣಕಾಸುಗಳು ಪೂರೈಕೆ ಆಗುವಂಥದ್ದು ಅಥವಾ ನಿಮಗೆ ಹಿಂದೆ ಬರಬೇಕಾಗದ ಒಂದು ಬಹಳ ಬಹಳ ದೊಡ್ಡ ಮೊತ್ತದ ಹಣದ ಬಾಕಿ ಎಲ್ಲ ಈಗ ಬಂದು ಸೇರುವಂಥದ್ದು ಇವೆಲ್ಲವೂ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಥಾನಮಾನ ಇದೆ, ಧನವೂ ಇದೆ, ಮನಸ್ಸಿಗೆ ಖುಷಿ ಇದೆ, ನೆಮ್ಮದಿ ಇದೆ, ಎಲ್ಲವೂ ಕಾರ್ಯಸಿದ್ಧಿ ಅವಕಾಶ ಈ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬರಲಿದೆ. ಇನ್ನು ನಿಮಗೆ ಬಹಳ ಕಾಲದಿಂದ ಯಾವುದೇ ಒಂದು ವ್ಯಕ್ತಿಗಳಿಂದ ಏನಾದರೂ ಕಿರುಕುಳಗಳು, ತೊಂದರೆಗಳಾಗಿದ್ದರೆ ಆ ವ್ಯಕ್ತಿಗಳಿಗೆ ಈಗ ಮತ್ತೆ ನಿಮಗೆ ಮಿತ್ರರಾಗ್ಬೋದು. ಅಂದರೆ ಶತ್ರುಗಳೇ ನಿಮಗೆ ಮಿತ್ರರಾಗ್ಬೋದು. ನಿಮ್ಮ ಉದ್ಯೋಗ ಸ್ಥಳದಲ್ಲೋ, ವ್ಯಾಪಾರ ಸ್ಥಳದಲ್ಲೋ ಅಥವಾ ಮನೆಯಲ್ಲೂ ಇರ್ಬೋದು, ಹಿಂದೆ ನಿಮ್ಮನ್ನು ಯಾರು ದ್ವೇಷ ಮಾಡ್ತಿದ್ರೋ ಅವರಿಗೆ ಸ್ವಲ್ಪ ನಿಮ್ಮನ್ನು ಮಿತ್ರರಾಗಿ ಮಾಡುವಂಥದ್ದು, ನಿಮ್ಮನ್ನು ಈಗ ಹೆಚ್ಚು ಅವರನ್ನು ನಿಮಗೆ ಪ್ರೀತಿಯನ್ನು ಮಾಡುವಂಥದ್ದು ಅಥವಾ ಅವರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ನೆಮ್ಮದಿಯ ವಾತಾವರಣ ಬರಲಿದೆ. ಇನ್ನು ಮದುವೆ ವಿಚಾರವಾಗಿ ಅಥವಾ ವಿವಾಹ ಅಪೇಕ್ಷೆಯಿಂದ ಯಾರಾದರೂ ಇದ್ದರೆ ಆ ವಿವಾಹಕ್ಕೆ ಕೆಲವು ಸಂಬಂಧಗಳಿಗೆ ಓಕೆ ಆಗ್ಬೋದು. ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಲವ್ ವಿಚಾರದಲ್ಲಿ ಸಹ ಲವ್ ಮ್ಯಾರೇಜ್ ಅಥವಾ ಲವ್ ಮಾಡಿ ವಿವಾಹ ಆಗುವಂಥ ವಿಚಾರಗಳಿಗೆ ಒಂದು ಪೋಷಕರ ಅಥವಾ ನಿಮ್ಮ ಒಂದು ಪಾಲಕರ ಪೋಷಕರ ಒಂದು ಅನುಮತಿ ಸಿಗ್ಬೋದು. ಅಲ್ಲದೆ ಇನ್ನಿತರ ನೇರವಾಗಿ ಅರೇಂಜ್ ಮ್ಯಾರೇಜ್ ಆಗುವಂಥ ವಿಚಾರಗಳಿಗೆ ಸಹ ನಿಮ್ಮ ಈಗ ಮದುವೆ ಫಿಕ್ಸ್ ಆಗುವಂಥ ಯೋಗ ಬರಲಿದೆ. ವಿಶೇಷವಾಗಿ ಈ ವೃಷಭ ರಾಶಿಯ
ಹೆಣ್ಣು ಮಕ್ಕಳಿಗೆ ಮತ್ತು ಸ್ತ್ರೀಯರಿಗೆ ಈ ಒಂದು ತಿಂಗಳಲ್ಲಿ ಶ್ರಾವಣದ ತಿಂಗಳಲ್ಲಿ ಅಧಿಕವಾದ ಶುಭ ಫಲಗಳು, ದೈವ ಅನುಗ್ರಹವೋ ಗುರುವಿನ ಅನುಗ್ರಹವೋ ಅಥವಾ ನೀವು ಪೂಜಿಸುವಂಥ ದೇವಿ ಅಥವಾ ಇನ್ನಿತರ ಯಾವುದೇ ದೇವತಾ ಶಕ್ತಿಯ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಖಂಡಿತ ವೃಷಭ ರಾಶಿ ಗಮನಕ್ಕೆ ಬರಲಿದೆ. ನೀವು ಬಹಳ ಕಾಲದಿಂದ ಒಂದು ಶಕ್ತಿಯಲ್ಲಿ ಯಾವುದೋ ಒಂದು ದೇವತಾ ನಂಬಿಕೆ ಇಟ್ಕೊಂಡಿದ್ದೀರಾ, ಆ ನಂಬಿಕೆಗಳು ಈಗ ಸತ್ಯ ಆಗುವಂಥದ್ದು ಅಥವಾ ನಂಬಿಕೆಯ ಫಲವಾಗಿ ನಿಮಗೆ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು ಈಗ ಶ್ರಾವಣದಲ್ಲಿ ಖಂಡಿತ ಒದಗಿ ಬರಲಿವೆ. ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದರ ಜೊತೆಗೆ ಈ ಶ್ರಾವಣ ಮಾಸದಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ಪೂರಕವಾಗಿಲ್ಲ, ಅದರ ಬಗ್ಗೆ ಮುನ್ನೆಚ್ಚರಿಕಿಸಬೇಕು. ಹೆಚ್ಚಿನ ಶುಭಫಲ ಖಂಡಿತ ಬರುತ್ತೆ ನಿಮಗೆ. ಆ ಪೂರಕವಾಗಿ ಅಂದರೆ ಗುರುಬಲ ಇರೋದಿಲ್ಲ, ರಾಹು ನಿಮಗೆ ಪೂರಕವಾಗಿರೋದಿಲ್ಲ, ಮಂಗಳನು ಸಹ ನಿಮಗೆ ಈಗ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ. ಅದರಿಂದಾಗಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು, ಸಣ್ಣ ಪುಟ್ಟ ಕಲಹಗಳು, ಮಾತಿನ ಏನಾದರೂ ವ್ಯತ್ಯಾಸಗಳು ಬರ್ಬೋದು. ಅದರ ಜೊತೆಗೆ ನಂಬಿಸಿ ಮೋಸ ಮಾಡುವಂಥ ವಿಚಾರಗಳು ಕೆಲವೊಮ್ಮೆ ನಿಮಗೆ ಆಗ್ಬೋದು. ನಂಬಿಸಿ ನಿಮಗೆ ಏನಾದರೂ ನಿಮಗೆ ನಾವು ಕೆಲಸ ಮಾಡಿಕೊಡ್ತೇನೆ, ನಮಗೆ ಇಷ್ಟು ಹಣ ಕೊಡಿ, ಅಥವಾ ಆನ್ಲೈನಲ್ಲಿ ನಿಮಗೆ ಈ ಪ್ರೈಸ್ ಬಂದಿದೆ ಆ ಪ್ರೈಸ್ ಬಂದು ನೋಡ್ತೀವಿ. ಸಾವಿರಾರು ದಾರಿಗಳಿವೆ, ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು. ಅಂತಹ ಒಂದು ವಂಚನೆಗೆ ಒಳಗಾಗಬೇಡಿ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಸಂಶಯಾಸ್ಪದಿಗೆ ಅನುಮಾನವನ್ನು ವ್ಯಕ್ತಪಡಿಸಿಕೊಂಡು ನೋಡಿಕೊಳ್ಳಿ. ಅದರಲ್ಲಿ ನಿಮಗೆ ಯಾರೋ ಪೂರ್ತಿಯ ನಂಬಿಕೆ ಹೋಗಬೇಡಿ. ಅಂದರೆ ಒಂದೇ ಮಾತಿನಿಂದ ಅಥವಾ ಒಂದೇ ಇಂಟರಾಕ್ಷನಿಂದ ಅಥವಾ ಅಪರಿಚಿತರಲ್ಲಾಗಲಿ ಅಥವಾ ಪರಿಚಿತರಲ್ಲಾಗಲಿ ಪೂರ್ತಿ ನಂಬಿಕೆ ಮಾಡಿ ಎಲ್ಲವನ್ನು ನೀವು ಅಲ್ಲಿ ಒಪ್ಪಿಸುವಂಥದ್ದಾಗಲಿ ಅಥವಾ ನಂಬಿಸಿಕೊಂಡು ನಿಮಗೆ ಸಹಿ ಮಾಡೋದಾಗಲಿ ಏನೋ ಮಾಡಲಿಕ್ಕೆ ಹೋಗಬೇಡಿ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ, ಯಾಕಂದರೆ ಅಲ್ಲಿ ರಾಹು ಮತ್ತು ಮಂಗಳನ್ನು ಪೂರಕವಾಗಿಲ್ಲ. ಜೊತೆಗೆ ನಿಮ್ಮ ಸಮವಯಸ್ಕರಲ್ಲಿ ಅಂದರೆ ನಿಮ್ಮದು ಸೇಮ್ ಏಜ್ ಗ್ರೂಪಲ್ಲಿರೋರಿಗೆ, ಜೊತೆಗೆ ನಿಮ್ಮ ಸಹೋದರ ಸಹೋದರರಲ್ಲಿ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಣ್ಣ ಪುಟ್ಟ ನಡವಳಿಕೆಯಿಂದ, ನಿಮ್ಮ ಒಂದು ಸಣ್ಣ ಪುಟ್ಟ ಮಾತಿನಿಂದ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಸಹೋದರರಲ್ಲಿ ಬರ್ಬೋದು, ನಿಮ್ಮ ಕಲೀಗ್ಸ್ಗಲ್ಲಿ ಬರ್ಬೋದು, ಅಥವಾ ನಿಮ್ಮ ಕ್ಲಾಸ್ಮೇಟ್ಗಳ ಜೊತೆಗೆ ಸಹ ಅಂಥ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ, ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದು ಮುಂದೆ ಆಗಬೇಡಿ. ಅಥವಾ ಸಂಶಯಾಸ್ಪದವಾದ ಟ್ರಾನ್ಸಾಕ್ಷನ್ ಆಗಲಿ, ಸಂಶಯದ ವಸ್ತುಗಳಿಗೆ ಆರ್ಡರ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಅದರ ಬಗ್ಗೆ ಸ್ವಲ್ಪ ಕೂಲಂಕಷವಾದ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲವನ್ನು ಗಮನಿಸಿಕೊಳ್ಳುವುದಾಗಿದೆ. ಹಾಗಾಗಿ ಆರೋಗ್ಯದ ವಿಚಾರ ನಿಮಗೆ ಪರವಾಗಿಲ್ಲ, ಹಣಕಾಸು ವಿಚಾರ ಪರವಾಗಿಲ್ಲ, ಮನಸ್ಸಿನ ನೆಮ್ಮದಿ ವಿಚಾರ ಬಹಳಷ್ಟು ಉತ್ತಮವಾಗಿ ಇರುತ್ತೆ. ಆರೋಗ್ಯ, ಹಣಕಾಸು, ಮನಸ್ಸು ಇವೆಲ್ಲವೂ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಎಲ್ಲ ಪೂರಕವಾಗಿ ಇರುವಂಥದ್ದಾಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಚಂದ್ರಾನುಗ್ರಹ ಕೊಡುವಂಥ ಒಂದು ವಿಶೇಷವಾದ ದಿನಗಳು, ಸ್ಪೆಷಲ್ ಡೇಗಳು ಅಂದರೆ ಉತ್ತಮವಾದ ದಿನಗಳು ಹೇಳ್ತೇನೆ. ಆಗಸ್ಟ್ ತಿಂಗಳ ಆ ಡೇಟ್ಗಳು ಹೇಳ್ತೇನೆ, ಅದು ಗಮನಿಸಿಕೊಳ್ಳಿ. ಆಗಸ್ಟ್ 3, 4, 5, 6, 9, 14, 15, 16, 17, 18, 19, 20, 21, 22, 23, 24, 25, 30, 31, 32 ಇಷ್ಟು ಡೇಟ್ಗಳು ಅಥವಾ ಇಷ್ಟು ದಿನಾಂಕಗಳು ನಿಮಗೆ ಆಗಸ್ಟಲ್ಲಿ ಪೂರಕವಾಗಿವೆ ಅಂದರೆ ಹೆಚ್ಚಿನ ಲಾಭವನ್ನು ಕೊಡುವಂಥದ್ದಾಗಲಿ, ಆರೋಗ್ಯದ ವಿಚಾರಕ್ಕೆ, ಹಣಕಾಸಿನ ವಿಚಾರ ಅಥವಾ ಯಾವುದೇ ಕೊಡುಕೊಳ್ಳುವಿಕೆ ವಿಚಾರಕ್ಕೆ ಈ ಡೇಟ್ಗಳನ್ನ ದಿನಾಂಕಗಳನ್ನು ಬಳಸಿಕೊಳ್ಳೋದಾಗಿದೆ. ಇನ್ನು ನೀವು ಬಳಸುವಂಥ ಆಗಸ್ಟ್ನಲ್ಲಿ ಬಳಸಬಹುದಾದ ಬಣ್ಣಗಳು, ಆಗಸ್ಟ್ 17ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳಿ. ಅಂದರೆ ಅಲ್ಲಿವರೆಗೆ ನಿಮಗೆ ಆ ಸೂರ್ಯನ ಅನುಗ್ರಹ ಇದೆ, ಸೂರ್ಯ ಅನುಗ್ರಹ ಇರುವಂಥದ್ದು ಆಗಸ್ಟ್ 17ರವರೆಗೆ, ಅಲ್ಲಿವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳಿ. ಇನ್ನು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ. ಗ್ರೀನ್ ಮತ್ತು ಮಿಕ್ಸ್ ಮತ್ತು ಸ್ನೋ ಈ ಮೂರು ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಇನ್ನು ಸಂಖ್ಯೆಗಳು ಆಗಸ್ಟ್ 17ರವರೆಗೆ ನಂಬರ್ 1ನ್ನು ಬಳಸಿಕೊಳ್ಬೋದು. ಇನ್ನು ತಿಂಗಳ ಪೂರ್ತಿ ಬಳಸುವಂಥ ಸಂಖ್ಯೆಗಳು 5, 7, 2 ನಂಬರ್ಗಳನ್ನು ಬಳಸಿಕೊಳ್ಳಿ. ಇವೆಲ್ಲವೂ ನಿಮಗೆ ಇಷ್ಟೆಲ್ಲ ವಿಚಾರಿಕೆಗಳು. ಜೊತೆಗೆ ಈ ಬರುವಂಥ ಆಗಸ್ಟ್ ತಿಂಗಳಲ್ಲಿ ಅಧಿಕ ಶ್ರಾವಣ 16ರವರೆಗಿದೆ, ನಿಜ ಶ್ರಾವಣ 16ರ ಬಳಕೆ ಇದೆ. ಹಾಗಾಗಿ ಎರಡೂ ಶ್ರಾವಣಗಳಲ್ಲಿ ವಿಶೇಷವಾಗಿ ಶ್ರಾವಣ ಶುಕ್ರವಾರದಂದು ದೇವಿ ಅಥವಾ ಮಹಾಲಕ್ಷ್ಮಿ ತಾಯಿ ಭಕ್ತಿ ಮಾಡಿ ಮಹಾಲಕ್ಷ್ಮಿ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ದೇವರುಗಳ ಸಂದರ್ಶನ, ಆ ಶುಕ್ರವಾರದಂದು ದೇವಿಗೆ ಏನಾದರೂ ಬಾಗಿನವನ್ನು ಕೊಡೋದಾಗಲಿ, ದೇವಿಗೆ ಫಲಪುಷ್ಪಗಳನ್ನು ಸಮರ್ಪಣೆ ಮಾಡೋದಾಗಲಿ, ದೇವಿಯ ದೇವಸ್ಥಾನದಲ್ಲಿ ಕಾಣಿಕೆಗಳನ್ನು ಸರ್ಪೇಸ್ ಮಾಡಿದಂಥ, ಜೊತೆಗೆ ಮನೆಯಲ್ಲಿದ್ದುಕೊಂಡೇ ದೇವಿಯ ಸ್ತೋತ್ರ, ಲಲಿತಾ ಸಹಸ್ರನಾಮ ಅಥವಾ ಇನ್ನಿತರ ಯಾವುದೇ ದೇವಿಗೆ ಸಂಬಂಧಪಟ್ಟ ಅಷ್ಟೋತ್ರ 108 ನಾಮಗಳ ಅಷ್ಟೋತ್ರ ಶತನಾಮಗಳಾಗಲಿ ಇವೆಲ್ಲ ಪಠನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ತಾಯಿಯ ಭಕ್ತಿಯನ್ನು ಮಾಡಿಕೊಳ್ಳಿ. ಶ್ರಾವಣದ ಶನಿವಾರದ ಸಾಯಂಕಾಲದ ವಿಶೇಷವಾಗಿ ದೀಪವನ್ನು ಹಚ್ಚಿಕೊಂಡು ಪ್ರಾರ್ಥನೆ ಮಾಡಿ ನಿಮಗೆ ಬರುವಂಥ ಯಾವುದೇ ಶ್ಲೋಕಗಳನ್ನು, ಮಂತ್ರಗಳನ್ನು ಹೇಳಿಕೊಳ್ಳಿ. ಹಾಗೆ ಶ್ರಾವಣ ಶುಕ್ರವಾರದ ವಿಶೇಷ ಪೂಜೆ, ಶ್ರಾವಣ ಶನಿವಾರದ ನವಗ್ರಹಗಳನ್ನಾಗಲಿ ಅಥವಾ ಶನಿ ಮಹಾತ್ಮರಾಗಲಿ ಅಥವಾ ಆಂಜನೇಯ ಸ್ವಾಮಿಗಳ ಭಕ್ತಿಯನ್ನು ಮಾಡೋದ್ರಿಂದ ವಿಶೇಷವಾದ ಫಲಗಳಾಗುತ್ತವೆ. ಜೊತೆಗೆ ವೆಂಕಟೇಶ್ವರ ರಂಗನಾಥ ಸ್ವಾಮಿ ದರ್ಶನ ಮಾಡೋದು, ಶ್ರಾವಣ ಶನಿವಾರದ ಉಪವಾಸ ಇರೋದು, ಇದನ್ನು ಮಾಡಿದರೆ ಅನುಕೂಲತೆ ಆಗುತ್ತೆ. ಶ್ರಾವಣದ ಸೋಮವಾರದಿಂದ ಶಿವಾಲಯಗಳ ಸಂದರ್ಶನ, ಶಿವನಿಗೆ ಬಿಲ್ವಪತ್ರೆ ಅಥವಾ ದೀಪದ ಎಣ್ಣೆ ಅಥವಾ ರುದ್ರಾಭಿಷೇಕಗಳನ್ನು ಅರ್ಪಣೆ ಮಾಡೋದ್ರಿಂದ ವಿಶೇಷ ಫಲವಾಗುತ್ತೆ. ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲತೆ ನಿಮಿತಿಯಲ್ಲಿ ಯಾವುದು ಬರುತ್ತೋ ಅದನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಭಕ್ತಿ ಮಾರ್ಗವನ್ನು ಮಾಡಿ ಖಂಡಿತ ಶ್ರಾವಣದಲ್ಲಿ ಬರುವ ಒಳ್ಳೆಯ ಫಲಗಳ ಜೊತೆಗೆ ಇನ್ನಷ್ಟು ನಿಮಗೆ ಉತ್ತಮ ಫಲಗಳು ಭವಿಷ್ಯಕ್ಕೆ ಸಹಾಯಕ ಆಗುತ್ತವೆ. ಯಾಕಂದರೆ ನಿಮಗೆ ಈ ವರ್ಷದಲ್ಲಿ ಗುರು ಬಲ ಇಲ್ಲ, ರಾಹು ಪೂರಕವಾಗಿರೋದಿಲ್ಲ, ಶನಿ ನಿಮಗೆ ಪೂರಕವಾಗಿರೋದಿಲ್ಲ. ಅವೆಲ್ಲ ದೋಷ ನಿವಾರಣೆಗಾಗಿ ಶ್ರಾವಣದಲ್ಲಿ ಮಾಡುವ ಭಕ್ತಿ ನಿಮಗೆ ವರ್ಷಪೂರ್ತಿ ರಕ್ಷಣೆಯನ್ನು ಕೊಡುತ್ತೆ. ಎಲ್ಲ ವೃಷಭ ರಾಶಿಗಳಿಗೆ ಈ ಆಗಸ್ಟ್ ತಿಂಗಳು ವಿಶೇಷವಾದ ಲಾಭಗಳನ್ನು, ಯಶಸ್ಸಿಕ್ಕಿರ್ತಿ ಜಯಲಾಭಗಳನ್ನು ತಂದುಕೊಡಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದ ಸಲ್ಲಿಸ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೊಮ್ಮೆ ಧನ್ಯವಾದಗಳು. ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ, ಮುಂದೆ ಬರುವಂಥ ವಿಶೇಷವಾದ ಕಾರ್ಯಕ್ರಮ ವೀಕ್ಷಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.